ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 15-20 ದಿವಸದಲ್ಲಿ ಎರಡು ಮಹಿಳೆಯರದು ಅಂದರೆ ಯಂಗ್ ಹುಡುಗಿಯರದು ಮರ್ಡರ್ ಆಗಿದೆ. ಅದರಿಂದ ಇಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿ ವಾತಾವರಣ ಸರಿ ಇಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಏನೇನು ಮಾಡಬೇಕು ಅಂತೇಳಿ ಒಂದು ನಮ್ಮ ಇಲಾಖೆಯವ್ರಿಗೆ ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಫ್ಯಾಮಿಲಿಯವ್ರಿಗೆ ಮಾತಾಡಿಸಿ ಆಲ್ರೆಡಿ ಈ ಕೇಸ್ ಆಲ್ರೆಡಿ CIDಯಲ್ಲಿ ಇನ್ವೆಸ್ಟಿಗೇಷನ್ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ. ಬಟ್ ಇವರು ಕೆಲವರು ಇಲ್ಲಿ ಸ್ಥಳೀಯ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ. ಅದು ತಿಳ್ಕೊಳ್ಳೋಕ್ಕೆ ಅದು ಬಂದಿದ್ದೀನಿ. ಅಜ್ಜಿಗೆ ಮಾತಾಡಿಸ್ಬೇಕು ಅಂತ ಉದ್ದೇಶ ಇದೆ. ಯಾವುದು ಅಲ್ಲ, ಆಲ್ರೆಡಿ ಇದು ನೇಹಾದು ಕೇಸ್ ಆಲ್ರೆಡಿ CIDಯಲ್ಲಿ ಇದೆ. ಅಂಜಲಿದು ಕೇಸು ಕೂಡ ಈಗ ಅದು ನಾಳೆ ದಿವಸ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಅದ್ರ ಮುಂದೆ ತಿರುಗುತ್ತೆ. ಇವಾಗ ಈಗ ಹುಬ್ಳಿ ಧಾರವಾಡ ಹೊರತುಪಡಿಸಿ ಶಿವಮೊಗ್ಗ ಮತ್ತು ಗುಲ್ಬರ್ಗದಲ್ಲಿ ಸಾಕಷ್ಟು ಕ್ರೈಮ್ ನಡೀತದೆ. ಹುಬ್ಳಿ ಧಾರವಾಡದಲ್ಲಿ ಸ್ಟೇ ಹಾಕಿ ಅಧಿಕಾರಿಗಳ ಸಸ್ಪೆನ್ಸ್ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ರೆ ನಾವು ಒಪ್ಪೋದಿಲ್ಲ. ನೋಡಪ್ಪ, ಈಗ ಅದೇ ಉದ್ದೇಶಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಈಗ ಪ್ರತಿಯೊಂದು ಮರ್ಡರ್ ಆದಾಗಲೂ ADG ಲ್ಯಾಂಡ್ ಆರ್ಡರ್ ಎಲ್ಲೂ ಬರೋದಿಲ್ಲ. ಈಗ ಅದೇ ಉದ್ದೇಶಕ್ಕೆ ಹುಬ್ಳಿ ಧಾರವಾಡದಲ್ಲಿ ಬಂದು ನಾನು ಮೀಟಿಂಗ್ ಮಾಡಿದ್ದೀನಿ. ನೀವು ಹೇಳಿದ ಮಾಹಿತಿಗಳು ಕೂಡ ನನ್ನ ಕಿವಿಗೆ ಕೂಡ ಸಾಯಂಕಾಲದಿಂದ ಬಿದ್ದಿದೆ. ಅದು ಅವ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ತಗೊಳ್ತೀವಿ. ನೋಡಿ, ಈಗ ನೀವು ಹೇಳಿದಕ್ಕೆ ನನ್ನ ಮಾಹಿತಿ ನನ್ನ ಕಿವಿಗೂ ಕೂಡ ಬಿದ್ದಿದೆ. ಅದು ಅದ್ರ ಬಗ್ಗೆ ಕ್ರಮ 100% ಆಗುತ್ತೆ. ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ, ಸಿಬ್ಬಂದಿಗಳ ಮೇಲೆ ಕ್ರಮ ಆಗ್ತದೆ. ಇವರೇ ನಾನೀಗ ನೀವು ಹೇಳಿದ್ದೆ ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದಾರೆ. ನೀವು ಅದೇ ಕೇಳ್ತಾ ಇದ್ದೀರಾ. ಈಗ ನಾವು ನೀವೇನು ಹೇಳಿದ್ರೆ ಅದೇ ಕೂಡ ಮಾಹಿತಿ ಕೂಡ ನನ್ನ ಕಿವಿ ಕೂಡ ಇವತ್ತು ಸಾಯಂಕಾಲ ಬಿದ್ದಿದೆ. ಅದು ಅದ್ರ ಬಗ್ಗೆ ಹೆಚ್ಚಿನ ನಾವು ಅದನ್ನು ಯಾರು ಏನು ಅದನ್ನು ವಿಚಾರ ಮಾಡಿ 100% ಕ್ರಮ ಆಗುತ್ತೆ. ಅದರಲ್ಲಿ ಏನು ತಪ್ಪು ಅಂತ ಹೇಳಿ. ಯಾವ ಮಹಾನಗರ ಸಾರಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಜಾಸ್ತಿ ಇದಾವೆ ಸರ್ ರಾಜ್ಯದಲ್ಲಿ? ರಾಜ್ಯದಲ್ಲಿ ಓವರಾಲ್ ನೀವು ಓವರಾಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು 2021, 2022, 2023 ಕಂಪೇರ್ ಮಾಡಿದ್ರೆ 24ರಲ್ಲಿ ಮರ್ಡರ್ ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ. ಬಟ್ ಇದು ಒಂಥರ ಏನಾಗಿದೆ, ಇದು ನಾವು ಸಾರ್ವಜನಿಕರನ್ನು ಯಾರನ್ನು ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳ ದೂರಕ್ಕೆ ಬರೋದಿಲ್ಲ. ಇಲ್ಲಿ ಎರಡು ಮರ್ಡ್ರು ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ. ಈ ಥರ ಮಹಿಳೆಯರು ಅದು ಕಾಲೇಜಿಗೆ ಹೋಗುವಂಥ ಮಹಿಳೆಯರು ಮರ್ಡ್ರದು ಎರಡು ಆಗಿರೋದು ಅದು ನಮಗೂ ಕೂಡ ಸಮಾಧಾನ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತಗೊಳ್ಳುತ್ತೆ. ಅದಕ್ಕೆ ರೀ ಒಂದರಿಂದ ಒಂದು ಎರಡು ಆಗಿದ್ದಕ್ಕೇನೆ ನಾನು ಬಂದು ಇಲ್ಲೆಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಏನಿರ್ತಾರೆ ಕರೆಕ್ಷನ್ ಮೆಜರ್ಸ್ ಏನಿದೆ ಅದನ್ನು ನಾವು ಕೂಡ ಹೋಮ್ ಮಿನಿಸ್ಟರ್ ಅವರು ವರದಿ ಕೊಡಿ ಅಂತ ಹೇಳಿದ್ದಾರೆ, ವರದಿ ಕೊಡ್ತೀವಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಪೊಲೀಸ್ ಇಲಾಖೆ ತಗೊಳುತ್ತೆ. ಹಿರಿಯ ಅಧಿಕಾರಿಗಳ ಮಾತಿಗೆ ಸಿಬ್ಬಂದಿಗಳ ಭಯ ಇಲ್ವಾ? ಹಿರಿಯ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಇದು ಜನರಲ್ ಆಗುತ್ತೆ ರೀ. ಅದ್ರ ನಾವು ಏನು ಹೇಳ್ತೇವೆ ಅಂದರೆ ಇಲ್ಲಿ ನೀವು ಹೇಳಿದ ಮಾಹಿತಿ ನಮ್ಮ ಕಿವಿ ಕೂಡ ಬಿದ್ದಿದೆ. ಅದನ್ನು ನಾನು ಕೂಡ ಅದನ್ನು ಏನು ಯಾರ ಮೇಲೆ ಕ್ರಮ ತಗೋಬೇಕು ತಗೊಳ್ತೀನಿ.